ಪ್ಲಾಸ್ಟಿಕ್ ಡಬ್ಬ ಬೇಕಾಯ್ತಮ್ಮ ಅದಕ್ಕೆ ಬಂದೆ. ಪ್ಲಾಸ್ಟಿಕ್ ಡಬ್ಬ ಏನ್ ಬೇಕಾಯ್ತಮ್ಮ? ಇನ್ನ 2 ತಿಂಗಳಾಯ್ತು ಸಣಮ್ಮ ತೊಗರಿ ಕಳ ಅದಕ್ಕೆ ಡಬ್ಬ ಡಬ್ಬೆ ಹಾಕಿದ್ರೆ ಹುಳ ಬೀಳ್ತಾವ ಮಾಡಕ್ ಹೋಗ್ಬೇಡ ಸರ್. ಏನ್ ಮಾಡ್ಬೇಕಕ್ಕ ಡಬ್ಬೆ ಹಾಕದ ಸಂಸ್ಥರು ಹೇಳ್ಕೊಟ್ಟದಾರ ಅದೇ ತರ ನಾನು ಮಾಡಿದ್ನಿ ಅದೇ ತರ ನೀನು ಹೇಳ್ಕೊಡ್ತೀನಿ. ಕಾಟನ್ ಬಟ್ಟೆ ಬೇಕು 50 ಗ್ರಾಮ್ ಉಪ್ಪು ಬೇಕು 50 ಗ್ರಾಮ್ ಖಾರ ಪುಡಿ ಕೊಡ್ಬೇಕು 1 ಕೆಜಿ ತೊಗರಿ ಕಾಳು 1 ಮಣ್ಣಿನ ಮಡಿಕೆ 1 ಬೇಸನ್ನಾಕ 1 ಕೆಜಿ ತೊಗರಿ ಕಾಳು ಹಾಕಿಬಿಡ್ಬೇಕು 50 ಗ್ರಾಮ್ ಉಪ್ಪು ತೊಗರಿ ಕಾಳಕ್ಕೆ ಕಲಸ್ಬೇಕು. ಉಪ್ಪು ಹಾಕಿದ್ಮೇಲೆ 50 ಗ್ರಾಮ್ ಕಾಸು ಪುಡಿ ಹಾಕಿ ತೊಗರಿ ಕಾಳಕ್ಕೆ ಕಲಸ್ಬೇಕು. ಉಪ್ಪು ಖಾರದ ಪುಡಿ ಹಾಕಿ ತೊಗರಿ ಕಾಳು ಕಲಸಿದ ತೊಗರಿ ಕಾಳನ್ನು ಮಣ್ಣಿನ ಮಡಿಕೆ ಹಾಕಿ ತುಂಬಬೇಕು. ಕಾಟನ್ ಮಣ್ಣಿನ ಮಡಿಕೆಗೆ ತೊಗರಿ ಕಾಳು ತುಂಬಿದ್ದಕ್ಕೆ ಕಾಟನ್ ಬಟ್ಟೆಗೆ ಕಟ್ಟಬೇಕು. ಮಡಿಕೆಯಲ್ಲಿ ಯಾಕೆ ಹಾಕಿಡ್ಬೇಕಕ್ಕ ಬಟ್ಟೆ ಯಾಕೆ ಕಟ್ಟಬೇಕು? ಮಡಿಕೆಗೆ ಕಾಳು ಹಾಕಿಕ್ಕಿದ್ರೆ ಹುಳ ಬಿಡೋದಿಲ್ಲ, ಕ್ಲೀನಾಗಿರ್ತದೆ. ಅದಕ್ಕೆ ಹೊಸ ಬಟ್ಟೆ ಹಾಕಿ ಕಾಟನ್ ಬಟ್ಟೆ ಕಟ್ಟಿಕ್ಕಿದ್ರೆ ಚೆನ್ನಾಗಿರ್ತಾವೆ. ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದೆ ಅಕ್ಕ, ನಾನು ಹಿಂಗೆ ಮಾಡ್ತೀನಿ. ನಮಸ್ಕಾರ. ನಮ್ಗೆ ಯಾವ ಇಂಥ ಗೊತ್ತಿರಲಿಲ್ಲ, ನೀವು ತೋರಿಸ್ಕೊಟ್ಟದಕ್ಕೆ ಭಾಳ ಖುಷಿ ಆಯಿತು. ನಿಮ್ಮ ನಮಸ್ಕಾರ ಅಕ್ಕ. ಈಗ ಮಾಲ ಮರ್ಬೋದ್ರಲ್ಲ ಅದೇ ರೀತಿಯಂಗೆ ಹೇಳ್ಕೊಟ್ಟಿದ್ರೆ ಅದೇ ರೀತಿಯಂಗೆ ನೀವು ಮಾಡ್ಕೊಳ್ಳಿ. ರೈತರು ಎಲ್ಲರಿಗೂ ನಮಸ್ಕಾರ.